ಅವ್ರಿಗೆ ಎನ್ಕರೇಜ್ ಮಾಡಿ ದುಡ್ಡು ಹಾಕಿಸಿ ಎಲ್ಲ ಕಮಿಟಿಗೆ ಎಲ್ಲ ಜಾತಿಗೆ ಟಾರ್ಗೆಟ್ ಮಾಡಿಬಿಟ್ರು. ಇವಾಗ ಮಿನಿಸ್ಟರ್ಸ್ಗೆ MLAs ಬ್ಯೂರೋಕ್ರಾಟ್ಸ್ಗೆ ಕೇಳಿದ್ರೆ ನಾವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಾರೆ. ಹಾಕ್ತಾವ್ರೆ ಇವ್ರು ಅವ್ರಿಗೆ ಹಾಕ್ತಾವ್ರೆ ಕಮ್ಯುನಿಟಿಗೆ ಹಲಾಲ್ ಮಾಡಿಬಿಟ್ರು. ನಮಗೆ ಗೌರಿ ಲಂಕೇಶ್ ಮೇಡಮ್ ಕೇಸಲ್ಲಿ SIT ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನೀವು ಎಲ್ಲ ಆರಾಮಾಗಿರಿ, ಚಿಂತೆ ಪಡಬೇಡಿ. ಈ ಮನ್ಸೂರ್ ಖಾನ್ ನಮಗೆ ಚೆನ್ನಾಗೇ ಗೊತ್ತು. ಈ ಮನ್ಸೂರ್ ಖಾನ್ ಇಂಥ ದುಡ್ಡು ನಿಮಗೆ ಬರ್ತದೆ ಅಂತ ಐ ಅಪೀಲ್ ಟು ದಿ ಮೌಲಾನಾಸ್. ಯಾರ್ಯಾರು ಹೇಳಿದ್ದಾರೆ ಅವ್ರು ಇವಾಗ ಬಂದು ಪಬ್ಲಿಕ್ಗೆ ಸಹಾಯ ಮಾಡಬೇಕು, ಪಬ್ಲಿಕ್ಗೆ ಅದು ದುಡ್ಡು ತೀಸ್ಕೊಡ್ಬೇಕು. ಇಲ್ಲ ಅಂದ್ರೆ ಅವರು ಮೋಸ ದ್ರೋಹ ಮಾಡಿದ್ದಾರೆ ಪಬ್ಲಿಕ್ಗೆ. ಅದೇ ತರ ಈ MLAs ಇನ್ಸ್ಟಿಗೇಟ್ ಮಾಡಿದ್ದಾರೆ, ಮಿನಿಸ್ಟರ್ಸ್ ಇನ್ಸ್ಟಿಗೇಟ್ ಮಾಡಿದ್ದಾರೆ. ತಮ್ಮನ್ನ ನೋಡಿ, ಇವ್ರನ್ನ ನೋಡಿ, ಒಳ್ಳೆಯವರು ಅವ್ರು ಹಾಕ್ತಾವ್ರೆ, ನಾನು ಹಾಕ್ತೀನಿ ಅಂತ ಜನವ್ರು ಹಾಕಿರೋದಿದ್ದು ದೇವ್ರ ಹಾಕೋದಿಲ್ಲ. ತಾವು ಆಕ್ಷನ್ ತಗೊಳ್ಳೋಣ, ಒಟ್ಟಿಗೆ ಆಗೋಣ, ನಾವು ಇದು ಮಾಡಲೇಬೇಕು, ದಂಡನೆ ಕೊಡಿಸ್ಲೇಬೇಕಂದ್ರೆ ಇದು ಆಗತ್ತೆ. ಅದನ್ನ ಟೀಚರ್ಸ್ 1600 ಮಕ್ಕಳಿಗೆ ಮನೆ ಕಲ್ಸ್ಬಿಟ್ಟವ್ರೆ ಮೊನ್ನೆ. ಪ್ಲೀಸ್, ದುಡ್ಡು ಯಾರು ಕೊಡ್ತಾರೆ ನಮಗೆ ಸ್ಯಾಲರಿಸ್ ಅಂತ? ಇಂಡಿಯಾ ಮಜ್ಲಿಸ್ ಇತ್ತೆಹಾದುಲ್ ಮುಸ್ಲಿಮೀನ್ ಪ್ರೆಸಿಡೆಂಟು, ಬೆಂಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಸರ್, ಅಯ್ಯ ಬನ್ನಿ, ದೊಡ್ಡ ಫ್ರಾಡ್ ಮಾಡವ್ರೆ. ಅದರಲ್ಲಿ ನಮ್ಮ ಒಲಮಾಸ್ ಬಂದು ಫತ್ವಾ ಕೊಟ್ಟು ಇದು ಬಂದು ಒಳ್ಳೆ ಕಂಪನಿ, ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನಿಮ್ಮ ದುಡ್ಡು ಎಲ್ಲಿ ಹೋಗೋದಿಲ್ಲ, ನಿಮ್ಮ ದುಡ್ಡು ವಾಪಸ್ ಬಂದುಬಿಡ್ತದೆ, ಚಿಂತೆ ಪಡಬೇಡಿ ಅಂತ ಹಲಾಲ್ 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 ಅಂತ ನಮ್ಮ ಕಮ್ಯುನಿಟಿಗೆ ಹಲಾಲ್ ಮಾಡಿಬಿಟ್ರು ಇವರು. ಯಾರ್ಯಾರು ಇನ್ಸ್ಟಿಗೇಟರ್ಸ್ ಇದ್ದಾರೆ, ಮಿನಿಸ್ಟರ್ಸ್ ಇರಲಿ, MLAs ಇರಲಿ, ಅವರು ಊಟ ಕರೆದ ಮೇಲೆ ಇವ್ರು ಹೋಗೋದು, ಅವ್ರ ಬಾಯಿಗೆ ಇವ್ರು ಊಟ ಹಾಕೋದು, ಅವ್ರ ಬಾಯಲ್ಲಿ ಇವ್ರು ಊಟ ಹಾಕೋದು, ನಗ್ದುಕೊಂಡು ಮಾತಾಡೋದು ಎಲ್ಲ ಮಾಡಿಬಿಟ್ಟು ಪಬ್ಲಿಕ್ ಅದರೆಲ್ಲ ನೋಡಿ ಇನ್ಸ್ಟಿಗೇಟ್ ಆಗಿದ್ದಾರೆ. ಪಬ್ಲಿಕ್ ಏನಾಗಿದ್ದಾರೆ ಅಂದರೆ, ಓಹೋ ನಾವೂ ಹಾಕ್ಬೋದು, ಇಷ್ಟಿಷ್ಟು ದೊಡ್ಡ ದೊಡ್ಡ ಜನ ಹೋಗವ್ರೆ, ನಾವು ದುಡ್ಡು ಹಾಕೋಣ ಇದರಲ್ಲಿ ಎಂತ. ಟೋಟಲ್ ನಮ್ಮ ಕಮ್ಯುನಿಟಿಗೆ ಹಲಾಲ್ ಮಾಡಿಬಿಟ್ರು ಇವರು. ಅಂದ್ರೆ ಸರ್, ಇವಾಗ ಪ್ರತಿಯೊಬ್ಬರು ಕರೆದ ಮೇಲೆ ಅವ್ರು ಹೋಗ್ಲೇಬೇಕು, ಬರ್ಲಿಲ್ಲ ಅಂದ್ರೆ ಅದಕ್ಕೆ ದೊಡ್ಡತನ. ಪ್ರತಿಯೊಂದು ತಾವು ಕರೆದ್ರೆ ತಮ್ಮ ಮನೆಗೆ ಬರ್ತೀನಿ, ತಾವು ನನ್ನ ಬಾಯಲ್ಲಿ ಊಟ ಹಾಕ್ತೀರಾ, ಇಲ್ಲ ನಾನು ನಿಮ್ಮ ಬಾಯಲ್ಲಿ ಹಾಕ್ತಾನ. ಇನಾಗ್ರೇಷನ್ ಅಂತ ಒಂದು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗಬೇಕು, ದಿಸ್ ಇಸ್ ಅ ಪಾನ್ಸಿ ಕಂಪನಿ, ಫ್ರಾಡ್ ಕಂಪನಿ. ನಿಮ್ಗೆ ಗೊತ್ತು, ನೀವು ಹೆಂಗ ಹೋದ್ರಿ? ನನ್ನ ಪ್ರಶ್ನೆ ಏನಂದ್ರೆ, ಪಾನ್ಸಿ ಕಂಪನಿ ಅಲ್ಲ, ಫ್ರಾಡ್ ಕಂಪನಿ ಇದು, ನೀವು ಹೆಂಗ ಹೋದ್ರಿ? ಅಲ್ಲ, ಅದಕ್ಕಿಂತ ಮುಂಚೆ ಅವ್ರು ಗೊತ್ತಿರ, ಅವ್ರು ಹೋಗ್ತಾ ಇರಲ್ಲ. ಗೊತ್ತು ಅವ್ರಿಗೆ ಅವ್ರ ಮೇಲೆ ಯಾಕೆ ನೀವು ಇದು ಮಾಡ್ತೀರಾ? ನೀವು ಏನು ಪ್ರೂಫ್ ಇದೆ? ಏನು ಪ್ರೂಫ್ ಅಂದ್ರೆ ಇದ್ರ ಬಗ್ಗೆ ಏನನ ಅವರೇ ಇದು ಮಾಡಿದ್ರೆ ಯಾಕೆಯಿಂದ? ಅದು SIT ಕೆಲಸ, SIT ಕೆಲಸ, ಅದು ಗಿಲ್ಟಿ ಇದಾರೋ ಇಲ್ವೋ ಅಂತ ನೋಡಿ. ಒಂದು ಪಾನ್ಸಿ ಕಂಪನಿ ಅಂತ ಗೊತ್ತು, ಒಂದು ಫ್ರಾಡ್ ಕಂಪನಿ ಅಂತ ಗೊತ್ತು. ಯಾವ ಬಿಸ್ನೆಸ್ ಅಲ್ಲಿ ನೀವು ಮನಮೋಹನ್ ಸಿಂಗ್ ಅವರು ಇಲ್ಲ ಅದಾನಿ ಅವರು ಅಂಬಾನಿ ಅವರು ಇವ್ರ ಕಾಲ್ ಮೇಲೆ ಬಿದ್ದಬೇಕು ಅಂತ ಪ್ರಾಫಿಟ್ ಇದ್ರೆ, ಅದಾನಿ ಅಂಬಾನಿ ನಿಮಗೆ ಅಷ್ಟು ಪ್ರಾಫಿಟ್ ಕೊಡ್ತಾರಾ? ಇಲ್ಲ ಇಂಡಿಯಾದಲ್ಲಿ ನೀವು ಬ್ಯಾಂಕ್ಸ್ ಏನಾದರೂ ಕೊಡ್ತಾ ಇದೀಯಾ? ಯಾರು ಕೊಡ್ತಾ ಇದ್ದಾರೆ ಸ್ವಾಮಿ ಅಷ್ಟು ಪ್ರಾಫಿಟ್ಟು? ನಿಮಗೆ ಫ್ರಾಡ್ ಅಂತ ಗೊತ್ತಿದ ಮೇಲೆ ನೀವು ಹೋಗಿ ಎಲ್ಲ ಊಟ ಮಾಡಿ ಇದು ಮಾಡಿ ಪಬ್ಲಿಕ್ ಇನ್ಸ್ಟಿಗೇಟ್ ಆಗಿದ್ದಾರೆ ಸ್ವಾಮಿ, ಅವ್ರಿಗೆ ಏನು ಎಫೆಕ್ಟ್ ಆಗೋದಿಲ್ಲ. 1 ಲಕ್ಷ, 2 ಲಕ್ಷ, 3 ಲಕ್ಷ ಅಲ್ಲ ಹಾಕಿದಾರಲ್ಲ, ಅವ್ರ ಕತೆ ಹೇಳಿ. ನೀವೆಷ್ಟು ಇನ್ವೆಸ್ಟ್ ಮಾಡಿ ರೋಡ್ಗೆ? ನಾನು ಬಡವ, ನಾನು ಯಾಕೆ ಮಾಡಲಿ ಇನ್ವೆಸ್ಟ್? ನನ್ನ ಹತ್ರ ನಾನು ಏನು ಮಾಡಿಲ್ಲ, ದೇವ್ರ ದಯಿಂದ ಮಾಡಿಲ್ಲ. ಮೊಹಮ್ಮದ್ ಇಬ್ರಾಹಿಂ ಸರ್, ಆಲ್ ಇಂಡಿಯಾ ಮಜ್ಲಿಸ್ ಇತ್ತೆಹಾದುಲ್ ಮುಸ್ಲಿಮೀನ್ ಪ್ರೆಸಿಡೆಂಟು. ಇನ್ನೊಂದು, ದಯವಿಟ್ಟು ನಾನು ಚೀಫ್ ಮಿನಿಸ್ಟರ್ಗೆ ಅದನ್ನು ಪ್ರಧಾನಮಂತ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇಂಟರ್ಪೋಲ್ಗೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿ ಆ ಮನುಷ್ಯ ಎಲ್ಲಿ ಇದ್ದಾನೆ ಆ ಮನುಷ್ಯ ಕರ್ಕೊಂಡು ಬಂದು ಪ್ರತಿ ಒಂದು ಬಡವ್ರದ್ದು ದುಡ್ಡು, ಎಲ್ಲರದ್ದು ದುಡ್ಡು ವಾಪಸ್ ಕೊಡಿಸ್ಬೇಕು. ಗೌರ್ಮೆಂಟ್ ಜವಾಬ್ದಾರಿ ಇದು, ಗೌರ್ಮೆಂಟ್ ಮಾಡಲೇಬೇಕು ಸರ್. ಆಮೇಲೆ ಇನ್ನೊಂದು ಏನಂದರೆ, ಚಿಕ್ಕವರು 1 ಲಕ್ಷ 2 ಲಕ್ಷ 3 ಲಕ್ಷ ಎಲ್ಲ ಹಾಕಿರೋರು, ಗೌರ್ಮೆಂಟ್ ಏನು ಮಾಡಬೇಕಂದ್ರೆ ಅವ್ರಿಗೆ ಕೇಸ್ ಆಗಲಿ ಆಮೇಲೆ ಕೊಡ್ತೀವಿಲ್ಲ, ಸತ್ತೋಗ್ಬಿಡ್ತಾನೆ. ಅರ್ಧ ದುಡ್ಡು ಅದು ರಿಲೀಸ್ ಮಾಡಲೇಬೇಕು ಬಡವ್ರಿಗೆ, ಮಾಡಿದ್ರೇ ಗೌರ್ಮೆಂಟ್ ನಡೆಸೋದು. ದಯವಿಟ್ಟು ತಮ್ಮ ಪತ್ರಕಾರ ಮೂಲಕ ದಯವಿಟ್ಟು ಕೇಳ್ಕೊಳ್ತೀನಿ, ತಮ್ಮ ಸಹಾಯದಿಂದನೇ ಇದು ಕೆಲಸ ಆಗೋದು. ವಿದೌಟ್ ಪ್ರೆಸ್ ಹೆಲ್ಪ್ ನಥಿಂಗ್ ಕ್ಯಾನ್ ಬಿ ಹ್ಯಾಪನ್, ನಥಿಂಗ್, ಏನೂ ಆಗೋದಿಲ್ಲ.
ದಯವಿಟ್ಟು ಸಹಾಯ ಮಾಡಿ. ಥ್ಯಾಂಕ್ ಯು ಸರ್.